సిల్వర్ హెడ్ లే గాని కే బుద్ధిని పడికాడు
ಒಂದು ಕಡೆ ಹಾಲು ಹಾಲು ಒಂದೊಂದು ಕಡೆ ಅಮೃತವನ್ನು ಮುಗಿಸಿದರೆ ದೇವತರಿಗೆ ಅಮೃತವನ್ನು ಸುರಿದೆ, ದಾನವರಿಗೆ ವಿಷವನ್ನು ಸುರಿದೆ. ಕಾಂತ ನೀವೇಕೆ ಮಾಡಿದೆ ಅಂತ ಮೋಸ. ರಮಣಿ ಇರಲಿ, ಜ್ಞಾನಿಗಳ ಮಾತ್ರ ಗೊತ್ತಾಗುತ್ತದೆ, ಅಜ್ಞಾನಿಗಳ ಮಾತ್ರ ಗೊತ್ತಾಗುವುದಿಲ್ಲ. ಎಲ್ಲ ಸ್ವಾಮಿ ಆ ಪೂರ್ವನಾದ ಶಕ್ತಿಸುತನ ಪ್ರತಿಸುತ್ತರು ಎಂಬ ರೈತರು ದೇವಾಲಯಗಳನ್ನು ಕೆಡಿಸಿ ವೈಕುಂಠಕ್ಕ ದಾಳಿ ಮಾಡಲು ಬರಬಹುದು. ಇದೇ ಸುದ್ದಿಯನ್ನು ಸಿಹಿ ನಮ್ಮ ನಾರಾಯಣ ತಿಳಿಸಲು ಹೋಗಲು ನೋಡಿ ಸಾರಥಿಯ ಜಾಗ್ರತೆ. ನಿನ್ನ ಎಷ್ಟಿನಂತ ಆಗಲಿ ಸ್ವಾಮಿ. ಅಹೋ ಶ್ರೀಮನ್ ನಾರಾಯಣ, ಶ್ರೀಮನ್ ನಾರಾಯಣ, ನಿನ್ನನ್ನು ಕಂಡು ಲಕ್ಷ್ಮಿಯನ್ನು ಕಂಡನು ಧನ್ಯನಾದನು ದೇವ ದೇವ ಪ್ರಭಾವ. ಅದು ಏನು ತಿಳಿಸಿ ನೀನು ಬಂದ ಕಾರ್ಯವ? ಅಹೋ ಶ್ರೀಮನ್ ನಾರಾಯಣ, ಅಹೋ ಶ್ರೀಮನ್ ನಾರಾಯಣ, ಅಹೋ ಶಾರದನಂದನ, ಆದೃಷ್ಟರಾದ ಶಕ್ತಿ ಸುತನ ಪ್ರತಿಸುತ್ತಾರೆ ಎಂಬ ರೈತರು ದೇವಾಲಯಗಳನ್ನು ಕೆಡಿಸಿ ಮುಡಿವ ಮಾಡುವ ತಪಾಸುಗಳನ್ನು ಕೆಡಿಸಿ ವೈಕುಂಠಕ್ಕ ದಾಳಿ ಮಾಡಲೇ ಬಂದರ ಬರಬಹುದು. ನಾರಾಯಣ ಅದಿ ಲಕ್ಷ್ಮೀ ನಮನ, ಅಹೋ ಶಾರದನಂದನ, ಅಹೋ ನಾರಾಯಣ ಕಡಲಿನ ರಚನ. ಕಾಲಚಕ್ರವು ಸದಾಚಾರದಲ್ಲಿ ಇರ್ತದೆ, ಆದರೆ ಈಗ ಮೋಹಾವತಿ ಮದಂದರಿಗೆ ಹರಣ ಬರಬಲದಿಂದ ಅತಿ ಗರ್ವ ಬಂದಿರುವುದು. ನಾರದ ಅಹೋ ನಾರಾಯಣ, ಇನ್ನು ಕೆಲವು ಕಾಲದಲ್ಲಿ ಅವರು ಗರ್ವ ಅವರನ್ನೇ ತಿನ್ನುವುದು. ಹಿಂದಕ್ಕೆ ಇವರಂತ ದೇಶ ಸಾಧಿಸಿ ಬಂದರು ಅರೇದವನೇ ಹೇಗೆ ಮುನಿವರ ಕೂಡಿ ಬರಬೇಕು, ಕಾಯಬೇಕು. ಇಷ್ಟೇ ದೈವ ಸಮ್ಮುತರಾದ ನಮ್ಮ ಕರ್ತವ್ಯ. ನಿರಂಜನ ಅಮ್ಮ ಜನನಿ, ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಬೇಕಂದು ಶ್ರೀಮನ್ ನಾರಾಯಣ ನೀನಾದರೆ ಏಳಮ್ಮ ಜನನಿ, ಲೋಕದ ವೀಣಪಾಣಿಯಾದ ನಾರದರೆ, ಈ ಲೋಕಕ್ಕೆ ಬಂದ ಆಪತ್ತನ್ನು ಬಯಗೇರಿಸೆಂದು ಈ ಚಿನ್ಮಯನಿಗೆ ಶಾರದನೆಯ ಬಿಟ್ಟು ಬಿಡುವನದ ಸಂಶಯ. ನಾರಮಣಿ ಎನ್ನ ಮುದ್ದಿನ ಅಡುಗೆ ಕ್ಷಣ ಕಾಲದಲ್ಲಿ ಜಗತ್ತಿ ಬಂದು ಆಪತ್ತನ್ನು ಪರಿಹರಿಸುವೆ. ಲೋಕಕಂಟಕರಾದ ಲೋಹವತಿ ದುಷ್ಟರಂ ಶಿಕ್ಷಿಸಿ ಎನ್ನಮ್ಮ ನಂಬಿದ ಭಕ್ತರಂ ರಕ್ಷಿಸುವೆ. ನಾರದ ಇನ್ನ ಸ್ವಲ್ಪ ಸಮಯದಲ್ಲಿ ಹಾಕೋರಂ ಸಮಪುರಕ್ಕೆ ಸೇರಿಸುವೆ. ನಾರದ ಮಾಡುತ್ತಿರೋ ಎನ್ನ ಲೀಲಾ ಎನ್ನುವುದ? ಅಹೋ ದೇವಾ, ಇನ್ನು ನಾನು ಹೋಗಿ ಬರಬೇಕು, ನನಗೆ ಅಪ್ಪನೇ ಪಾಲಿಸಿ ಸಂತೋಷದಿಂದ ಹೋಗಿ ಬರಬೇಕಂತನ. ಇನ್ನೊಮ್ಮೆ ನೀನು ವೈಕುಂಠದೊಳಗೆ ಬಂದ ಕಾಲಕ್ಕೆ ಆ ರಕ್ಕಸರ ಸೇರಿಸುವೆ. ದೇವಾ ಹೋಗಿ ಬರಲು, ದೇವಾ ದೇವ ಶಕ್ತಿ ಸುಧನ ಪ್ರಸುಧನ ಶಕ್ತಿ ಸುಧನ. ಚಟ್ ಚಟ್ ಪುಟ್ಟ
ಮೈರಿಯಾದ ನಮ್ಮ ಮೈರಿಯಾದ ದೇವಾನ ದೇವತರ ಮೇಲೆ ಪರಾಕ್ರಮ ತೋರಿಸಿದವು, ಅವರನ್ನು ಮಾಡಿದವು, ನಮಗೆ ಕೆಟ್ಟ ಮಾತುಗಳನ್ನು ಆಡುವ ನಷ್ಟವನ್ನು ನಷ್ಟಗೊಳಿಸಿದವು. ಅಟ್ಟಾಸದಿಂದ ಮೆರೆತಿರುವ ಅಮರರು ಅಧಿಕಾರಿಗಳನ್ನು ನಾವೇ ವಶಪಡಿಸಿಕೊಂಡವು. ಈ ಭುವನ ಬ್ರಹ್ಮಾಂಡದಲ್ಲಿ ನಮಗೆ ಪರಾಕ್ರಮಗಳು ಯಾರು ಇಲ್ಲ, ಇದುವರೆಗೆ ಯಾರು ಕಾಣುತ್ತಿಲ್ಲ. ಬ್ರಹ್ಮಾಂಡದಲ್ಲಿ ನಮಗೆ ಸರಿಸಾಮರು ಯಾರು ಇಲ್ಲ, ಇದುವರೆಗೆ ಯಾರು ಕಾಣುತ್ತಿಲ್ಲ. ಇನ್ನು ಮೇಲೆ ಬ್ರಹ್ಮ ನಂಬವನು ನಮ್ಮ ದ್ವಾರ ಪಾಲಕನಾಗಲಿ, ಸರ್ವಾನು ದೇವಾನು ದೇವತರ ಇವರನ್ನು ರಕ್ಷಿಸುವ ಸಂರಕ್ಷಣೆಯನ್ನು ತೆರೆದು ಪಡೆದ ವಿಷ್ಣುವನ್ನು ಧ್ಯಾನವನ್ನು ಮರೆದು ಅವನನ್ನು ನರಳಿ ನರಳಿ ಸಾವಂತೆ ತಮ್ಮ ಲೋಹ ಮತ್ತು ಸೇವೆಗಳಿಗೆ ಸೇರಿಸುವೆ. ವೈಕುಂಠದೊಳಗೆ ಹೋಗೋಣ, ನಡೆಯೋಣ. ಯಾರ ಕೂಲ ರಕ್ತಸರು ಘೋಲಧನೆಯನ್ನು ಗೈಯುತ್ತಾ ಧ್ವನಿಯನ್ನು ಕೇಳಿದರೆ ನನಗೆ ಭಯಗೊಂಡಿತ್ತು ಪ್ರಾಣ. ಕಾಂತ ಏನೇ ಕಷ್ಟ, ಆದರೆ ನಾವು ಇಲ್ಲಿಯವರೆಗೆ ವೈಕುಂಠದ ಮೆರೆಯುವ
Yeah.
ಮುಂದೆ ಎತ್ತಲೋ ಮಾಯವಾಗಿರೋದು. ಶಿವಶಿವ ಗಂಗಾಧರ ನೀನು ಕಾಪಾಡಬೇಕು. ಗಂಡನೆನಿಸಿದ ಅಗ್ರಜನೇ, ಎಲ್ಲಿ ಓರ್ವ ನಾರಿಯ ದೊನೆಯಾಗುವುದು ನಮಗೆ ಕಣ್ಣಿಗೆ ಕಾಣದಂತ ವಿಷ್ಣು ಎಂಬ ಪ್ರಶ್ನೆ ಕಾಣೆಯಾದನು. ಆದ ಕಾರಣ ಅವನ ಹೆಂಡತಿಯಾದ ಲಕ್ಷ್ಮಿಯನ್ನು ಹೇಳುತ್ತಂದು ನಮ್ಮ ಪಟ್ಟಣಕ್ಕೆ ಈಗಲೇ ಹೇಳಿದಳು.
Come on, come on, come on.
ಸಂಗತಿಯನ್ನು ನಾನು ಹೇಳಿ ತಿಳಿಸುವೆ. ನನ್ನ ಪತಿಯಿಂದ ನನ್ನ ಪತಿಯಿಂದ ನಿನ್ನ ಸತಿಯನ್ನು ಹೇಳಿ ತಿಳಿಸುವೆ ನೋಡು. ಎಷ್ಟು ತಪ್ಪಿ ಮಾತಾಡ ಮೂರ್ಖ, ಎಲ್ಲೋ ಮೂರ್ಖನೆ, ಎಲ್ಲೋ ಮದಾಂಧನೆ, ಮಾಡ
ಸಹೋದರಾನಿ ಅನ್ನ ಮುಟ್ಟಿದಾರಿಗೆ ಆ ದುಷ್ಟ ದಾನವು ಕೂಡ ಇಷ್ಟವನ್ನು ಮಾಡಿ ಜಯ ಸಾಧಿಸಬೇಕಂದರೆ ಅವರಿಗೆ ಯಾವತ್ತು ಜೀವಗಳನ್ನು ಕದನ ಮಾಡಿದರು ಮಾತ್ರವಾಗಿ ಆ ಪರಶಿವನು ಸಮರ್ಪಟ್ಟಿರುವನು ಹಾಗೆ ಸುಂದರಿ ಸ್ವಾಮಿ ನಿನ್ನ ಹೆಸರಿನ ತಾಯಿ ಬರುದಿ ಎಷ್ಟು ರೇಣುಕರಾಜ ಮತ್ತು ರೇಣುಕ ದೇವಿ ರೆಡಿ ಆಗಿರಬೇಕು ಕೇಳಿದೀಯಾ
ದೋಣಿ ತಲುಪಿದ ಮೇಲೆ ಅಂಬಿಗಿನ ಮರಿಬಾರದು, ಜನ್ಮ ಕೊಟ್ಟ ತಂದೆ ತಾಯಿನ ಮರಿಬಾರದು, ವಿದ್ಯೆ ಕಲಿಸಿದ ಗುರುಗಳನ್ನು ಮರಿಬಾರದು, ತೋರ ಮನೆಯಲ್ಲಿ ಹೆಂಡತಿಯನ್ನು ಆರಾರು ತಿಂಗಳು ಬಿಡಬಾರದು, ಹೆಂಡತ್ತು ತೋರ ಮನೆಯಲ್ಲೇ ಹೋಗ್ಯಾರಂತ ಕೊಟ್ಟು ಬಜಾರ್ದಾಗ ಗುರುಕಂತ ಅಲ್ಲಾಡಿಕಂತ ಬರಬಾರದು, ವರ್ಷಕ್ಕೊಂದಾದರ ಚಿಂತೆಯಲ್ಲ ಬೈಲಾಟ ನೋಡುವಂತೆ ಇರಬಾರದು, ಈ ಬೈಲಾಟದಲ್ಲಿ ಸುಂದರ ಸಾರಥಿ ಆತ ನೋಡುವಂತೆ ಇರಬಾರದು, ಸುಂದರ ನನ್ನನ್ನು ಸುಂದರ ಸುಂದರ ಸಾರಥಿ ಎಂದು ಕರೆಯುತ್ತಾರ ಭೂಪತಿ, ಜಾಸ್ತಿ ನಗಬಾರದೆ ಗಂಗಮ್ಮತ್ತಿ. ಕಂಗಳಿಸುವ ದಿಗ್ವಿಜಯ ಮಂಟಪಕ್ಕೆ ಬಂದ ಕಾರ್ಯಾರ್ಥವಿರ ದೇವ ದಿವ್ಯ ಬಾಂಧವ ಶೃಂಗಾರವಾದ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಬಾ
ಸಿಂಹಾಸನ ಪ್ರಸೂತನ ಪಾತ್ರ ಮಾಡಿದಂತ ಇಲ್ಲಿ ದೊಡ್ಡ ಬೀಗ ಪರದ್ರ ಮೇಲೆ 100 ರೂಪಾಯಿ, ಚಂದ್ರ 4 ರೂಪಾಯಿ, 200 ರೂಪಾಯಿ, ಕೌತಾಳ ಭಾಷೆ 510 ರೂಪಾಯಿ, ಬಾಗೇವಾಡ ಗಾದ್ಲಿಗೆ 200 ರೂಪಾಯಿ, ಬೀರಾಳಿ ಸುದರ್ಶನ ಶಕ್ತಿ ಶೋಧನಾ ಪ್ರಸೂತನಾ